ತಿರುಪತಿ ತಿರುಮಲದಲ್ಲಿರುವ ಏಳುಕೊಂಡಲವಾಡ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಯಾರಿಗೆ ಆಸೆ ಇರೋದಿಲ್ಲ? ಆದರೆ ಎಲ್ಲರಿಗೂ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯ ಅಷ್ಟು ಸುಲಭವಾಗಿ ಸಿಗೋದಿಲ್ಲವಲ್ಲ. ತಿರುಪತಿಗೆ ಹೋಗೋದಕ್ಕೆ ಹಣ, ಸಮಯ ಎಲ್ಲ ಹೊಂದಿಕೆ ಆಗಬೇಕು. ನಾವು ಬೇಕೆನಿಸಿದಾಗಲೆಲ್ಲ ಹೋಗಿ ನೋಡ್ಕೊಂಡು ಬರೋದಕ್ಕೆ ತಿರುಪತಿ ತಿಮ್ಮಪ್ಪನೇನು ನಮ್ಮೂರಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಅಲ್ವಲ್ಲ? ಹಾಗಾದರೆ ವೆಂಕಟೇಶ್ವರ ಸ್ವಾಮಿಯಷ್ಟೇ ಪ್ರಭಾವಿ, ಮೋಸ್ಟ್ ಪವರ್ಫುಲ್ ದೇವರು ಯಾರಾದರೂ ನಮ್ಮ ಬೆಂಗಳೂರಿನ ಸಮೀಪದಲ್ಲಿ ಏನಾದರೂ ಇದ್ದಾರಾ ಅಂದರೆ ಯಾಕಿಲ್ಲ? ಇಲ್ಲೇ ಬೆಂಗಳೂರಿನ ಪಕ್ಕದಲ್ಲೇ ಇರುವ ಮಾಗಡಿ ಇದೆಯಲ್ಲ, ಮಾಗಡಿಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಮಾಡಿದ್ರಾಯಿತು. ಈ ಮಾಗಡಿ ರಂಗನಾಥ ಸ್ವಾಮಿ ತಿರುಪತಿ ವೆಂಕಟೇಶ್ವರನಷ್ಟೇ ಶ್ರೇಷ್ಠತೆ ಹೊಂದಿರುವ ದೈವ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಮಾಗಡಿ ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಕಾರಿನಲ್ಲಿ ಹೋದರೆ ಕೇವಲ 1 ಗಂಟೆ ಪ್ರಯಾಣ. ರೋಡ್ ಕೂಡ ಚೆನ್ನಾಗಿಯೇ ಇದೆ. ಮಾಗಡಿ ಇದೆಯಲ್ಲ, ಇದು ಐತಿಹಾಸಿಕವಾದ ಸ್ಥಳವೂ ಹೌದು, ಪೌರಾಣಿಕವಾದ ಸ್ಥಳವೂ ಹೌದು, ಧರ್ಮಕ್ಷೇತ್ರವೂ ಹೌದು. ಹಾಗಾಗಿಯೇ ಮಾಗಡಿಯ ಇತಿಹಾಸವನ್ನು ಇಷ್ಟಪಡುವವರಿಗೆ, ಅಧ್ಯಯನ ಮಾಡುವವರಿಗೆ, ಧರ್ಮ ಶ್ರದ್ಧೆಯುಳ್ಳವರಿಗೆ ಎಲ್ಲರಿಗೂ ಪ್ರಿಯವಾದ ಸ್ಥಳ ಈ ಮಾಗಡಿ ಇದೆಯಲ್ಲ. ಇದು ಮಾಂಡವ್ಯ ಮುನಿಗಳ ತಪೋಕ್ಷೇತ್ರ. ಮಾಂಡವ್ಯ ಮುನಿಗಳ ಕುಟೀರ ಅಥವಾ ಆಶ್ರಮ ಇಲ್ಲಿತ್ತು. ಮಾಂಡವ್ಯ ಕುಟೀರ ಅನ್ನೋದು ಆಡು ಭಾಷೆಯಲ್ಲಿ ಮಾಕುಟಿಯಾಗಿ ಕೊನೆಗೆ ಮಾಗಡಿಯಾಯಿತು. ಈ ಮಾಗಡಿಯ ಸುತ್ತಮುತ್ತಲೂ 8 ಬೆಟ್ಟಗಳಿವೆ. ಹಾಗಾಗಿ ಇದನ್ನು ಅಷ್ಟಶೈಲ ಕ್ಷೇತ್ರವೆಂದೂ ಹೇಳುತ್ತಾರೆ. ಇಲ್ಲಿ ಸಮೀಪದಲ್ಲೇ ಕಣ್ವ ಜಲಾಶಯವೂ ಇದೆ. ಅಂದಹಾಗೆ ಮಾಂಡವ್ಯ ಮುನಿಗಳು ಮಾಗಡಿಗೆ ಏಕೆ ಬಂದರು ಅನ್ನೋದ್ರ ಬಗ್ಗೆಯೂ ಐತಿಹ್ಯವಿದೆ. ಮಾಂಡವ್ಯ ಋಷಿಗಳು ತಿರುಪತಿಗೆ ಹೋಗಿ ಶ್ರೀನಿವಾಸನನ್ನು ಕುರಿತು ಘೋರ ತಪಸ್ಸು ಮಾಡಿದರಂತೆ. ಮುನಿಗಳ ತಪಸ್ಸಿಗೆ ಮೆಚ್ಚಿದ ಶ್ರೀನಿವಾಸನು ಅವರಿಗೆ ದರ್ಶನವನ್ನಿತ್ತು ಸ್ವರ್ಣಾಚಲಕ್ಕೆ ಹೋಗಿ ತನ್ನನ್ನು ಆರಾಧಿಸಿದರೆ ಅಲ್ಲಿ ತಾನು ಅನುಗ್ರಹಿಸುತ್ತೇನೆ ಎಂದು ವರವನ್ನು ಕೊಟ್ಟನಂತೆ. ಹಾಗಾಗಿ ತಿಮ್ಮಪ್ಪನ ಆದೇಶ ಅಪೇಕ್ಷೆಯಂತೆ ಮಾಂಡವ್ಯ ಋಷಿಗಳು ಸ್ವರ್ಣಾಚಲಕ್ಕೆ ಬಂದರಂತೆ. ಅಂದಿನ ಸ್ವರ್ಣಾಚಲವೇ ಇಂದಿನ ಮಾಗಡಿ. ಆ ಸ್ವರ್ಣಾಚಲದಲ್ಲಿ ಮಾಂಡವ್ಯ ಮುನಿಗಳು ಕುಟೀರ ನಿರ್ಮಿಸಿಕೊಂಡು ಅಲ್ಲಿ ಶ್ರೀನಿವಾಸ ದೇವರನ್ನ ಕುರಿತು ತಪಸ್ಸು ಮಾಡಿದರು. ಶ್ರೀನಿವಾಸನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಿದೆ. ಇಲ್ಲಿರುವ ರಂಗನಾಥ ಸ್ವಾಮಿಯ ಮೂರ್ತಿ ಎಲ್ಲಿಂದಲೂ ಕೆತ್ತಿಸಿ ತಂದು ಪ್ರತಿಷ್ಠಾಪನೆ ಮಾಡಿರುವುದಲ್ಲ. ಬದಲಾಗಿ ಇದು ಸ್ವಯಂ ಉದ್ಭವ ಮೂರ್ತಿ. ಜೊತೆಗೆ ಇಲ್ಲೇ ಬೃಹತ್ ಸಾಲಿಗ್ರಾಮ ಶಿಲೆಯೂ ಇದೆ. ಇದು ವಿಷ್ಣು ಸಾಲಿಗ್ರಾಮ. ಈಗಲೂ ಸಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡಿದ್ರೆ ಆ ಪವಿತ್ರ ಜಲ ಅಂತರ್ಜಲವಾಗಿ ಇಳಿದು ಹೋಗುತ್ತೆ. ನೀರು ಹರಿದು ಯಾವ ಭಾಗಕ್ಕೆ ಹೋಗುತ್ತದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಯಾವುದೇ ದೇವಾಲಯದಲ್ಲಿ ಮೂಲ ದೇವರು ಯಾರಿರ್ತಾರೆ ಅವ್ರಿಗೆ ಅಭಿಷೇಕವನ್ನು ಮಾಡಿದಾಗ ಅಭಿಷೇಕದ ತೀರ್ಥ ಹೊರಗಡೆ ಹೋಗಲಿಕ್ಕೆ ಸೋಮಸೂತ್ರ ಅಂತಿರುತ್ತೆ. ಆದರೆ ಇಲ್ಲಿ ಸಾಲಿಗ್ರಾಮಕ್ಕೆ ಯಾವುದೇ ಸೋಮಸೂತ್ರವಿಲ್ಲ. ನಾವು ಎಷ್ಟೇ ತೀರ್ಥವನ್ನು ಹಾಕಿ ಅಭಿಷೇಕ ಮಾಡಲಿ ಅಥವಾ ಹಾಲನ್ನು ಹಾಕಿ ಅಭಿಷೇಕ ಮಾಡಲಿ, ಹಾಲಾಗಲಿ ತೀರ್ಥ ಆಗಲಿ ನಮಗೆ ಇಲ್ಲಿ ಸಿಗೋದಿಲ್ಲ. ಪ್ರತಿನಿತ್ಯ ಸಾಲಿಗ್ರಾಮಕ್ಕೆ ಅಭಿಷೇಕ ನಡೆಯುತ್ತೆ. ಶನಿವಾರದ ಹೊತ್ತು ಸ್ವಾಮಿಗೆ ಅಭಿಷೇಕ ನಡೆದಾಗ ಸಾಲಿಗ್ರಾಮಕ್ಕೆ ನಡೆಯುವಂಥ ಅಭಿಷೇಕವನ್ನು ಪ್ರತ್ಯಕ್ಷವಾಗಿ ತಾವೆಲ್ಲರೂ ಕಾಣಬಹುದು. ಅಂದಿನಿಂದ ಇಂದಿನವರೆಗೂ ಆ ಪದ್ಧತಿ ನಡ್ಕೊಂಬಂದಿದೆ. ಇಲ್ಲಿಯವರೆಗೂ ಸಾಲಿಗ್ರಾಮಕ್ಕೆ ಮಾಡಿದಂಥ ಅಭಿಷೇಕದ ತೀರ್ಥ ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ತಿಳಿದು ಬಂದಿಲ್ಲ. ಅದೇ ನಮ್ಮ ದೇವಾಲಯದ ವೈಶಿಷ್ಟ್ಯತೆ. ಇಲ್ಲಿರುವ ರಂಗನಾಥ ಸ್ವಾಮಿಯ ಮೂರ್ತಿ 6 ಅಡಿ ಎತ್ತರವಿದೆ. ವಿಜಯನಗರ ಶೈಲಿಯ ಮೂರ್ತಿ. ಈ ರಂಗನಾಥ ಸ್ವಾಮಿಯು ಪಶ್ಚಿಮಾಭಿಮುಖನಾಗಿ ನಿಂತಿರುವುದು ವಿಶೇಷ. ಉಳಿದೆಲ್ಲ ದೇವರುಗಳು ಪೂರ್ವಾಭಿಮುಖವಾಗಿದ್ದರೆ ರಂಗನಾಥ ಸ್ವಾಮಿ ಮಾತ್ರ ಪಶ್ಚಿಮದ ಕಡೆಗೆ ಮುಖ ಮಾಡಿದ್ದಾನೆ. ಅದಕ್ಕೆ ಈ ಸ್ವಾಮಿಯನ್ನು ಪಶ್ಚಿಮ ವೆಂಕಟಾಚಲಪತಿ ಎಂತಲೂ ಕರೆಯುತ್ತಾರೆ. ಈ ರಂಗನಾಥನ ದೇವಾಲಯದಲ್ಲಿ ರಂಗನಾಥನನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಿದರೆ, ಮಹಾಲಕ್ಷ್ಮಿ ರಂಗನಾಯಕಿ ಅಮ್ಮನವರನ್ನು ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿಸಿರುವುದು ಬಹಳ ವಿಶೇಷ. ಸೂರ್ಯ ಉದಯಿಸುವ ದಿಕ್ಕಿನಲ್ಲಿ ಸಿಗುವುದು ಜ್ಞಾನ, ಸೂರ್ಯ ಮುಳುಗುವ ದಿಕ್ಕಿನಲ್ಲಿ ಸಿಗುವುದೇ ಮೋಕ್ಷ. ಆದ್ದರಿಂದ ಜ್ಞಾನ ಮತ್ತು ಮೋಕ್ಷದ ಸಂಕೇತವೇ ಈ ಮಾಗಡಿ ರಂಗನಾಥನ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಮೂಲ ಅಮ್ಮನವರು. ಚತುರ್ಭುಜಗಳನ್ನು ಹೊಂದಿರತಕ್ಕಂತ ಅಮ್ಮನವರು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಕಡೆನಲ್ಲೂ ಮಹಾಲಕ್ಷ್ಮಿಯನ್ನು ನೋಡ್ತು ಅಥವಾ ಅಮ್ಮನವರನ್ನ ನೋಡ್ತು ಅಂತಂದ್ರೆ ಎರಡು ಕಾಲಲ್ಲಿ ಒಂದು ಕಾಲನ್ನ ಮಡಚಿಕೊಂಡು ಒಂದು ಕಾಲನ್ನ ಕೆಳಗಡೆ ಚಾಚಿಕೊಂಡು ಕುಳಿತಿರ್ತಾರೆ. ಇಲ್ಲಿ ಮಾತ್ರ ಎರಡು ಕಾಲನ್ನು ಮಡಚಿಕೊಂಡು ಪದ್ಮಾಸನದಲ್ಲಿ ಕುಳಿತುಕೊಂಡಿರತಕ್ಕಂತದ್ದು ಬಹಳ ವಿಶೇಷ. ಮತ್ತು ಎಲ್ಲ ಕಡೆನಲ್ಲೂ ಅರಳಿರುವಂತಹ ತಾವರೆಯನ್ನು ಅಥವಾ ಕಮಲವನ್ನು ಇಟ್ಟುಕೊಂಡಿದ್ದರೆ ಇಲ್ಲಿ ಕಮಲದ ಮೊಗ್ಗನ್ನು ಬಳ್ಳಿಯ ಸಮೇತವಾಗಿ ಅಮ್ಮನವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಅಮ್ಮನವರಿಗೆ ಸರೋಜ ಲತಿಕಾ ನಾಯಿಕಾ ಅಮ್ಮನವರು ಅಂತ ಹೆಸರು. ನಾವು ಸಂಕಲ್ಪದಲ್ಲಿ ಸರೋಜ ಲತಿಕಾ ನಾಯಿಕಾ ಅಂತಲೇ ಮಾಡೋದು. ಅಮ್ಮನವರು ಪೂರ್ವಾಭಿಮುಖವಾಗಿದ್ದಾರೆ, ಸ್ವಾಮಿ ಪಶ್ಚಿಮಾಭಿಮುಖವಾಗಿದ್ದಾರೆ. ಅದೇ ಬಹಳ ವಿಶೇಷ. ಎಲ್ಲ ದೇವಾಲಯಗಳಲ್ಲೂ ನೀವು ಸ್ವಾಮಿಯನ್ನು ಯಾವ ದಿಕ್ಕಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅದೇ ದಿಕ್ಕಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಪ್ರತೀತಿ. ಇಲ್ಲಿ ಸ್ವಾಮಿಯ ವಿರುದ್ಧ ದಿಕ್ಕಿನಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನು ಅಂತಂದರೆ ಜ್ಞಾನ ಮತ್ತು ಮೋಕ್ಷಗಳ ಸಂಕೇತ ಅಂತ. ಜ್ಞಾನ ಅಂತಂದರೆ ಪೂರ್ವ ದಿಕ್ಕಲ್ಲಿ ಸೂರ್ಯ ಉದಯಿಸುವಂಥ ದಿಕ್ಕಲ್ಲಿ ಸಿಗುವಂಥದ್ದು ಜ್ಞಾನ. ಅದೇ ರೀತಿ ಸೂರ್ಯ ಮುಳುಗೋ ದಿಕ್ಕು ಅಂತ ಸಿಗುವಂಥದ್ದು ಮೋಕ್ಷ ಅಂತ ಕರಿತೀವಿ. ಜ್ಞಾನ ಮತ್ತು ಮೋಕ್ಷಗಳ ಸಂಕೇತವಾಗಿ ಈ ದೇವಸ್ಥಾನದಲ್ಲಿ ಸ್ವಾಮಿಯನ್ನು ಮತ್ತು ಅಮ್ಮನವ್ರನ್ನ ವಿರುದ್ಧ ದಿಕ್ಕಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಬಹಳ ವಿಶೇಷ. ಸ್ವಾಮಿಯ ಹಿಂದೆ ಎಡಗಡೆಗೆ ಶ್ರೀ ಅಮ್ಮನವರು, ಮುಂದೆ ಬಲಗಡೆಗೆ ಸೀತಮ್ಮನವರು, ಎದುರಿಗೆ ಹನುಮ ಹಾಗೂ ಗರುಡ ದೇವರಿದ್ದಾರೆ. ಜೊತೆಗೆ ಶ್ರೀ ವೈಷ್ಣವ ಧರ್ಮಾಚಾರ್ಯ, ವಿಶಿಷ್ಟಾದ್ವೈತ ಪ್ರತಿಪಾದಕ ರಾಮಾನುಜಾಚಾರ್ಯರು, ವಿಶಿಷ್ಟಾದ್ವೈತ ಪಂಥದ ಆಳ್ವಾರವರುಗಳ ಪ್ರತಿಮೆಗಳು ಇಲ್ಲಿವೆ. ಶ್ರೀ ರಂಗನಾಥ ಸ್ವಾಮಿಯ ಎಡಬದಿಗೆ ಹಿಂಬದಿಯಿಂದ ಗೋಡೆಯ ಮೇಲೆ ಮಲಗಿರುವ ಭಂಗಿಯಲ್ಲಿ ರಂಗನಾಥ ಸ್ವಾಮಿ ಇದ್ದಾನೆ. ಈ ದೇವರನ್ನು ಮಾಗಡಿ ರಂಗ, ಮಕ್ಕಳ ರಂಗ, ಬೆಳೆಯುವ ರಂಗ, ಮೂಲ ರಂಗ ಎಂತಲೂ ಕರೆಯುತ್ತಾರೆ. ಈ ರಂಗನಾಥ ಸ್ವಾಮಿಯು ದಿನೇ ದಿನೇ ಬೆಳೆಯುತ್ತಿದೆಯಂತೆ. ಹಾಗಾಗಿಯೇ ಈ ರಂಗನಾಥನನ್ನು ಬೆಳೆಯುವ ರಂಗ ಎನ್ನುತ್ತಾರೆ. ಈ ರಂಗನಿಗೆ ಹರಸಿಕೊಂಡರೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸುತ್ತಾನಂತೆ. ಹಾಗಾಗಿ ಇವನು ಮಕ್ಕಳ ರಂಗನೂ ಹೌದು. ಇದು ಬೆಳೆಯೋ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಶಿವನ ಸಮುದ್ರ, ಶ್ರೀರಂಗಪಟ್ಟಣ, ಶ್ರೀರಂಗಂ, ಆದಿರಂಗ, ಮಧ್ಯರಂಗ, ಮೂಲರಂಗ ಅಂತ ಕರೀತಾರೆ. ಅಲ್ಲೆಲ್ಲ ಎರಡು ಪಾದವನ್ನು ನೀಡಿ ಮಲಗಿದ್ದಾರೆ. ಇಲ್ಲಿ ವಿಶೇಷ, ಒಂದು ಪಾದ ನೀಡಿ ಒಂದು ಪಾದ ಮಡಚಿದ್ದಾರೆ. ಮತ್ತು ಅಲ್ಲೆಲ್ಲ ಸೇರು, ದಿಂಬು, ಕೊಳಗ ಇಟ್ಕೊಂಡು ಮಲಗಿದ್ದಾರೆ. ಇಲ್ಲಿ ಬರೀ ಕೈ ಕೊಟ್ಕೊಂಡು ಮಲಗಿದ್ದಾರೆ. 5 ಅಡಿ ಸರ್ಪದ ಮೇಲೆ ಉದ್ಭವ ಆಗ್ತಾ ಇದ್ದಾರೆ. ಭಾಳ ವಿಶೇಷ, ಎಲ್ಲೂ ಇಲ್ಲ ಈ ಥರ. ಸುಮಾರು ವರ್ಷಗಳ ಹಿಂದೆ ಒಂದು ಗೆರೆ ಇತ್ತಂತೆ ಸ್ವಾಮಿ. ಆ ಗೆರೆನ ಪರೀಕ್ಷೆ ಮಾಡೋಕ್ಕೋಸ್ಕರ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಅನುಮಾನ ಬಂದು ಯಾವ ರೀತಿ ಬೆಳೆಯುತ್ತೆ ಹೇಗೆ ಅಂತೇಳಿ ಆಗ ಅಲ್ಲಲ್ಲೇ ಗುರುತುಗಳನ್ನ ಮಾಡಿದ್ದಾರೆ. ಆ ಗುರುತು ಮೇಲೇ ಸ್ವಾಮಿ ಬೆಳ್ಕೊಂಬರ್ತಾನೇ ಇದೆ. ಬೆಳೆಯೋ ರಂಗ, ಮಕ್ಕಳ ರಂಗ, ಮಾಗಡಿ ರಂಗನಾಥ ಅಂತ ಕರೀತಾರೆ. ದಿನಾಗಲೂ ಬೆಳೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ವರ್ಷಕ್ಕೆ ಒಮ್ಮೆ ಒಂದು ಗುರುತು ಮೇಲೆ ಸ್ವಲ್ಪ ಬೆಳ್ಕೊಂಬಂದಿರುತ್ತೆ. ಇಲ್ಲಿ ಮಕ್ಕಳ ರಂಗ ಅಂತ ಕರೀತಾರೆ. ಮಕ್ಕಳು ಆಗದೇ ಇದ್ದವ್ರು ಬಂದು ತೊಟ್ಲು ಕಟ್ಟಿ ಬೆಣ್ಣೆ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳ ರಂಗ ಅಂತ ಕರೀತಾರೆ. 3 ವರ್ಷಕ್ಕೆ ಮುಂಚೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಈ ಬೆಳೀತಾ ಇರೋ ರಂಗನಾಥ ಸ್ವಾಮಿಗಳ ದೇವಸ್ಥಾನ ಮುಂದ್ಗಡೆ ಅರ್ಚಕರು ಹೇಳಿದರು ನಿಮಗೆ ಗಂಡು ಮಗು ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಮಗನಿಗೆ. ಸೊ ಅದೇ ಥರ 1 ವರ್ಷ ಇವತ್ತು ಫಸ್ಟ್ ಫುಟ್ಟದ ಹಬ್ಬ ಮುಗುವುದು. ಸೊ ಅದು ಇದು ಸಹ ನಾ ಕಾಣಿಕೆ ಸಲ್ಲಿಸ್ಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀವಿ. ಭಾಳ ಸತ್ಯವಾದ ದೇವರು ಇದು. ಹೇಳಿದಾಗಲೇ ನಮಗೆ ಮೊಮ್ಮಗನೇ ಆಯಿತು. ಖುಷಿಗೆ ಮೊದಲನೇ ವರ್ಷ ಹುಟ್ಟಿದ ಹಬ್ಬಕ್ಕೆ ಬಂದಿದ್ದೀವಿ. ಇಲ್ಲಿ ಒಳ್ಳೆ ದರ್ಶನ ಆಯಿತು, ಅರ್ಚನೆ ಮಾಡ್ಕೊಂಡಿವಿ, ಆಶೀರ್ವಾದ ಮಾಡಿದ್ರು, ತುಂಬ ಸಂತೋಷ ಆಯಿತು, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಕಲ್ಯಾಣೋತ್ಸವ. ಭಕ್ತರು ಈ ರಂಗನ ಆಲಯಕ್ಕೆ ಬಂದು ತಮ್ಮ ತಮ್ಮ ಕೋರಿಕೆ ಅಂದರೆ ಮದುವೆ, ಸಂತಾನ, ಆರೋಗ್ಯ ಹೀಗೆ ಮುಂತಾದ ಕೋರಿಕೆಗಳನ್ನು ಸ್ವಾಮಿಯ ಮುಂದೆ ಇಟ್ಟು ಅದು ನೆರವೇರಿದ ಬಳಿಕ ರಂಗನಾಥನಿಗೆ ಕಲ್ಯಾಣೋತ್ಸವ, ತೋಮಾಲೆ ಸೇವೆ, ಬೆಣ್ಣೆ ಅಲಂಕಾರದ ಸೇವೆ ಮಾಡಿಸಿ ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ತಿರುಪತಿಯಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿ ತೋಮಾಲೆ ಸೇವೆ, ನೈವೇದ್ಯ ಸೇವಾದಿಗಳು ನೆರವೇರಿಕೊಂಡು ಬರ್ತವೆ. ಉತ್ಸವಾದಿಗಳು ರಂಗನಿಗೆ ನೆರವೇರಿಕೊಂಡು ಬರ್ತಾ ಇರುವಂಥದ್ದು. ಇನ್ನು ಕಲ್ಯಾಣೋತ್ಸವ ಇಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತದೆ. ಕಲ್ಯಾಣೋತ್ಸವದಲ್ಲಿ ಕೊಡುವಂಥ ಕಂಕಣವನ್ನು ಕಟ್ಕೊಂಡ್ರೆ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಅನ್ನೋದು ನಂಬಿಕೆ. ಆ ರೀತಿಯಾಗಿ ತುಂಬ ಜನ ಕಂಕಣವನ್ನು ಕಟ್ಕೊಂಡು ಹೋಗಿ ಮದುವೆ ಆಗಿ ಬಂದು ರಂಗನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿರೋದು ತುಂಬ ಉದಾಹರಣೆಗಳಿದೆ. ಭಕ್ತಿಪ್ರಿಯ ರಂಗ, ಭಕ್ತಿಯಿಂದ ಅವನನ್ನು ರಂಗ ಕಾಪಾಡುವಂಥ ಒಂದು ತುಳಸಿ ದಳವನ್ನು ಅವನ ಪಾದಕ್ಕೆ ಇಟ್ಟು ಅವನನ್ನು ಸ್ಮರಣೆ ಮಾಡಿದರೆ ಯಾವುದೋ ರೂಪದಲ್ಲಿ ಅಂದರೆ ಸ್ನೇಹಿತನಾಗಿಯೋ ತಂದೆಯಾಗಿಯೋ ತಾಯಿಯಾಗಿಯೋ ಒಂದು ಅಧಿಕಾರಿಯಾಗಿ ಯಾವುದೋ ರೂಪದಲ್ಲಿ ಬಂದು ಕೈ ಹಿಡಿದು ನಮ್ಮನ್ನು ನಡೆಸ್ತಾನೆ. ಆ ರೀತಿಯಾಗಿ ನೂರಾರು ಉದಾಹರಣೆಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ನೀವು ಅಷ್ಟೇ ಬನ್ನಿ ರಂಗನ ಸಾಲಿಗ್ರಾಮ ಕ್ಷೇತ್ರವನ್ನು ದರ್ಶನ ಮಾಡಿ ಈ ಜನ್ಮದಲ್ಲೇ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೋಬೋದು. ನಾವು ಬೆಂಗಳೂರಿಂದ ಬಂದಿರೋದು. ನಾವಿಲ್ಲಿ ಇದು ಮಾಗಡಿ ರಂಗನಾಥ ಸ್ವಾಮಿ ಬಂದುಬಿಟ್ಟು ನಮ್ಮ ಮನೆ ದೇವರು. ನಮ್ಮ ತಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ ನಾವಿಲ್ಲಿ. ಇದು ಸಾಕಷ್ಟು ಮಹಿಮೆಗಳು ಇಲ್ಲಿ ನಡೆದಿದೆ. ಇಲ್ಲಿ ನಾವು ಚಿಕ್ಕ ವಯಸ್ಸಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವಿಲ್ಲಿ. ಸೊ ಆ್ಯಕ್ಚುಲಿ ನನಗೆ ಫಸ್ಟು ಮದುವೆ ಫಿಕ್ಸ್ ಆಗೋಕ್ಕೆ ತುಂಬ ಅಡೆತಡೆಗಳು ಬರ್ತಾಯಿತ್ತು. ಜಾತಕ ಜಾತಕ ಮ್ಯಾಚ್ ಆಗ್ತಿರೋದು ಅಥವಾ ಏನಾದರೂ ಒಂದು ಸಮಸ್ಯೆಗಳು ಈ ಥರ ಬರ್ತಾನೆ ಇತ್ತು. ಆದ್ದರಿಂದ ಸೊ ನಾನಿಲ್ಲಿ ಹರಕೆ ಹೊತ್ತು ಇಲ್ಲಿ ಅಭಿಷೇಕ ಕೊಟ್ಟಾದಮೇಲೆ ವಿತಿನ್ 1 ವೀಕ್ನಲ್ಲೇ ನನಗೆ ಮದುವೆ ಸೆಟ್ ಆಯಿತು. ಇಲ್ಲಿ ಬೆಳೆಯೂರು ರಂಗನಾಥ ಸ್ವಾಮಿ ಅಂತ ದೇವರಿದೆ. ಇಲ್ಲಿ ನಮ್ಮ ತಾತ ಪೂಜೆ ಮಾಡ್ತಿರೋದ್ರಿಂದ ಇಷ್ಟು ಇದ್ದಿದ್ದದು, ಇವತ್ತು ಇಷ್ಟು ಬೆಳೆದಿದೆ ಅದು. ಸೊ ಭಾಳ ಸತ್ಯವಾದ ದೇವರು. ಸೊ ನಿಮಗೂ ಏನೋ ಕಷ್ಟಗಳಿದ್ದರೆ ಏನಾದರೂ ಇತ್ತು ಅಂದರೆ ದಯವಿಟ್ಟು ಇಲ್ಲಿ ಬಂದು ಸೇವೆ ಮಾಡಿ, ಖಂಡಿತ ನಿಮ್ಮ ಕೆಲಸ ಆಗುತ್ತೆ. ಸಾಮಾನ್ಯವಾಗಿ ಕಲ್ಯಾಣೋತ್ಸವ ಅಂದರೆ ಸಾಮೂಹಿಕವಾಗಿ ಒಟ್ಟಿಗೆ ಕೂರಿಸಿ ಈ ಸೇವೆಗೆ ಯಾರು ಹೆಸರು ಕೊಟ್ಟಿರ್ತಾರೋ ಅಷ್ಟೂ ಜನರಿಗೆ ಸಾಮೂಹಿಕ ಕಲ್ಯಾಣೋತ್ಸವವನ್ನು ಮಾಡುತ್ತಾರೆ ಅಲ್ವೇ. ಆದರೆ ಈ ದೇವಾಲಯದಲ್ಲಿ ಸಾಮೂಹಿಕ ಕಲ್ಯಾಣೋತ್ಸವ, ಪ್ರತ್ಯೇಕ ಕಲ್ಯಾಣೋತ್ಸವ, ತಿರುವೇರಿ ಉತ್ಸವ ಹೀಗೆ ನಾನಾ ಬಗೆಯ ಉತ್ಸವವನ್ನು ನೆರವೇರಿಸುತ್ತಾರೆ. ಹಾಗೆ ಸ್ವಾಮಿಗೆ ಮಾಡುವ ಪ್ರತಿನಿತ್ಯದ ಅಲಂಕಾರಕ್ಕೆ ಬಳಸಲಾಗುವ ತೋಮಾಲೆ ಹಾರವನ್ನು ಇಲ್ಲಿಯೇ ಸಿದ್ಧಪಡಿಸಲಾಗುತ್ತೆ. ಪಕ್ಕದ ನೆರೆ ರಾಜ್ಯವಾದ ತಮಿಳುನಾಡಿನಿಂದ ಆಗಮಿಸುವ ಮಾಲೆಕಾರರು ತೋಮಾಲಿಯನ್ನು ಕಟ್ಟಿಕೊಡ್ತಾರೆ. ಇದು ಕೂಡ ಭಗವಂತನಿಗೆ ಅರ್ಪಿಸುವ ಸೇವೆ ಅಂತ ತಿಳಿದು ಹೂಮಾಲೆ, ತೋಮಾಲೆಗಳನ್ನು ಸಿದ್ಧಪಡಿಸುತ್ತಾರೆ. ಮಾಗಡಿ ಐತಿಹಾಸಿಕ ಕ್ಷೇತ್ರವೂ ಹೌದು. 11ರಿಂದ 12ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆ ಸಮಯದಲ್ಲಿ ಮಾಗಡಿ ಪಟ್ಟಣ ನಿರ್ಮಾಣವಾಗಿದೆ. ಆ ಕಾಲದಲ್ಲೇ ಈ ರಂಗನಾಥ ಸ್ವಾಮಿ ದೇವಾಲಯವೂ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನ. ಸಾಧಾರಣವಾಗಿ ಚೋಳರಾಜರು ದ್ರಾವಿಡ ಶೈಲಿಯಲ್ಲಿ ದೇವಾಲಯಗಳ ನಿರ್ಮಾಣ ಮಾಡುವುದು. ದ್ರಾವಿಡ ಶೈಲಿ ಎಂದರೆ ಮುಂಭಾಗದ ಆವರಣಗೋಡೆ, ಆವರಣಗೋಡೆಯಲ್ಲೇ ಮುಖ್ಯ ದ್ವಾರದ ಮೇಲೆ ದೊಡ್ಡದಾದ ಮೆಟ್ಟಿಲು, ಮೆಟ್ಟಿಲ ಮಾದರಿಯ ಗೋಪುರ ನಿರ್ಮಾಣ ಮಾಡಲಾಗುತ್ತೆ. ಗೋಪುರದ ಮೇಲೆ ಪಂಚಕಳಸಗಳು ಇರುತ್ತವೆ. ಬಳಿಕ ಆವರಣದ ಒಳಗೆ ಏಕಕೂಟಾಚಲ, ದ್ವಿಕೂಟಾಚಲ, ತ್ರಿಕೂಟಾಚಲ ಆಲಯಗಳ ನಿರ್ಮಾಣವಾಗಿರುತ್ತದೆ. ಮಾಗಡಿಯ ರಂಗನಾಥ ಸ್ವಾಮಿ ದೇವಾಲಯವನ್ನು ಮುಂದೆ ಹೊಯ್ಸಳರು, ಕೆಂಪೇಗೌಡರ ವಂಶಸ್ಥರು ಹಾಗೂ ಮೈಸೂರಿನ ಒಡೆಯರು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಸಂಪಾಜರಾಯ, ಇಮ್ಮಡಿ ಕೆಂಪೇಗೌಡರು, ದೊಡ್ಡ ವೀರಪ್ಪಗೌಡರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿರುವ ಬಗ್ಗೆ ಐತಿಹಾಸಿಕ ದಾಖಲೆಗಳಿವೆ. 1524 ಮತ್ತು 1578ರ ಶಾಸನಗಳು ಮತ್ತು ದಾನಪತ್ರಗಳಲ್ಲಿ ಈ ರಂಗನಾಥ ಸ್ವಾಮಿಯನ್ನು ಶ್ರೀ ಸ್ವಾಮಿ ತಿರುಂಗಳನಾಥ ಎಂದು ಉಲ್ಲೇಖಿಸಲಾಗಿದೆ. ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಸಂದರ್ಭದಲ್ಲಿ ಇದು ರಂಗನಾಥ ಸ್ವಾಮಿ ಎಂದು ಪ್ರಸಿದ್ಧವಾಯಿತು. ಈ ದೇವಾಲಯದ ಮುಖಮಂಟಪವನ್ನು ನಾಗಿರೆಡ್ಡಿ ಎಂಬುವರು ನಿರ್ಮಿಸಿದರೆ, ಹಿಂಭಾಗದಲ್ಲಿರುವ ಸಾರ್ಸನಿಕ್ ಶೈಲಿಯ ಗೋಪುರವನ್ನು ಖಿಲ್ಲೇದಾರನಾಗಿದ್ದ ಮುಸ್ಲಿಂ ಭಕ್ತನೊಬ್ಬನು ಕಟ್ಟಿಸಿದ ಎನ್ನಲಾಗಿದೆ. ಮಾಗಡಿ ಪಟ್ಟಣದ ತಿರುಮಲೆ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇಗುಲವಿದೆ. ತಾವರೆಕೆರೆ ತಿಪ್ಪಗೊಂಡನಹಳ್ಳಿ ಮಾರ್ಗವಾಗಿ ಬರಬಹುದು. ಪ್ರತಿದಿನವೂ ದೇವಸ್ಥಾನ ತೆರೆದಿರುತ್ತದೆ. ಪ್ರತಿ ಭಾನುವಾರದಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯೂ ಉಂಟು. ಆ ಪ್ರಸಾದದ ರುಚಿಯಂತೂ ವರ್ಣಿಸಲು ಅಸದಳ. ರಂಗನಾಥ ಸ್ವಾಮಿಗೆ ನೈವೇದ್ಯ ಮಾಡಿರೋ ಪುಳಿಯೋಗರೆ, ಮೊಸರನ್ನದ ರುಚಿಯನ್ನು ತಿಂದೇ ಅನುಭವಿಸಬೇಕು. ಏನಂತೀರಿ? ನೀವು ಕೂಡ ಒಮ್ಮೆ ಮಾಗಡಿಗೆ ಬಂದು ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ಪುನೀತರಾಗಿ. ಶ್ರೀನಿವಾಸಂ ಸಿತ ಪಾರಿಜಾತಂ ವಿಶ್ವಸ್ಮೈ ನಮಃ ಶ್ರೀ ಶ್ರೀನಿವಾಸಂ ವಿಷ್ಣುವೇ ನಮಃ ಶ್ರೀ ಶ್ರೀನಿವಾಸಂ ವಶಟ್ಕಾರಾಯ ನಮಃ ಶ್ರೀ ಶ್ರೀನಿವಾಸಂ ಭೂತ ಭವ್ಯ ಭವತ್ ಪ್ರಭವೇ ನಮಃ.